ಎಸ್, ರಷ್ಯಾ ಮತ್ತು ಉಕ್ರೇನ್ನ ನಡುವೆ ನಡೀತಾ ಇರುವಂತಹ ಯುದ್ಧ ಭೀತಿಯಿಂದ ಭಾರತೀಯ ಮತ್ತು ಕನ್ನಡಿಗ ಇದೀಗ ವಾಪಸ್ಸಾಗಿದ್ದಾರೆ. ಸೊ ಅಲ್ಲಿನಿಂದ ಆಪರೇಷನ್ ಗಂಗಾ ಏನು ನಡೀತಾ ಇತ್ತು, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳನ್ನು ಹೊರಗಡೆ ತರುವಂಥ ಪ್ರಯತ್ನ, ಭಾರತಕ್ಕೆ ಕರ್ಕೊಂಡು ಬರುವಂಥ ಪ್ರಯತ್ನ. ಸೊ ಅದರಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಮೆಡಿಕಲ್ ವಿದ್ಯಾರ್ಥಿ ಕೂಡ ವಾಪಸ್ಸಾಗಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಕೋಲಾರದ ಶ್ರೀನಿವಾಸಪುರಕ್ಕೆ ಮೆಡಿಕಲ್ ವಿದ್ಯಾರ್ಥಿ ಉಕ್ರೇನಿಂದ ವಾಪಸ್ಸಾಗಿದ್ದಾರೆ. ಯುದ್ಧದಲ್ಲಿ ಸಿಲುಕಾಕೊಂಡಿದ್ದಂತಹ ವಿದ್ಯಾರ್ಥಿ ಉಕ್ರೇನ್ನ ಬಂಕರ್ ಒಂದರಲ್ಲೇ ಇದುವರೆಗೂ ಕೂಡ ವಾಸ ಇದ್ರು. ಕಳೆದ 2 ದಿನಗಳ ಹಿಂದೆ ಅವರನ್ನ ಏರ್ಲಿಫ್ಟ್ ಮಾಡಲಾಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಡತಿಮ್ಮನಹಳ್ಳಿ ಗ್ರಾಮಕ್ಕೆ ಇದೀಗ ವಿದ್ಯಾರ್ಥಿ ಗೋವರ್ಧನ್ ವಾಪಸ್ಸಾಗಿದ್ದಾರೆ. ಸೊ ಗೋವರ್ಧನ್ ಮನೆಗೆ ಬರ್ತಾ ಇದ್ದಾಗೇನೇ ಪೋಷಕರು ಆನಂದ ಬಾಷ್ಪಗಳನ್ನು ಸುರಿಸಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿಗಳಿಗೆ ವಿದ್ಯಾರ್ಥಿ ಗೋವರ್ಧನ್ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಆಪರೇಷನ್ ಗಂಗಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾಗ ವಿದ್ಯಾರ್ಥಿಗಳ ರಕ್ಷಣೆ ಆಗಿದ್ದಾರೆ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ ಮತ್ತು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗೋವರ್ಧನ್ 4ನೇ ವರ್ಷದ MBBS ಪದವಿ ಓದುತ್ತಿರುವಂತಹ ಗೋವರ್ಧನ್, ಕಳೆದ 10-12 ದಿನಗಳಿಂದನೂ ಕೂಡ ಉಕ್ರೇನ್ನಲ್ಲಿ ಭೀಕರ ವಾತಾವರಣ ಇದೆ. ಸೊ ಅನೇಕ ಭಾರತೀಯರಿಗೆ ತೊಂದರೆ ಆಗಿದ್ದು ನಿಜ. ಸೊ ಅದನ್ನು ನಂತರ ಭಾರತಕ್ಕೆ ವಾಪಸ್ಸಾದ ಮೇಲೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಶ್ರೀನಿವಾಸಪುರದಲ್ಲಿ ಇದ್ದಂತಹ ವಿದ್ಯಾರ್ಥಿ ಅವರು ಕೂಡ MBBS ಓದಲಿಕ್ಕೆ 4ನೇ ವರ್ಷದ MBBS ಕಲಿತಾ ಇರ್ತಾರೆ ಉಕ್ರೇನ್ನಲ್ಲಿ. ಸೊ ಇದೀಗ ವಾಪಸ್ ಆದ ನಂತರ ಮನೆಯವರ ಸಂತೋಷಕ್ಕೆ ಪಾರವೇ ಇಲ್ಲ. ಸೊ ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ರಾಜ್ಯದ ಮೂಲೆ ಮೂಲೆಗಿದ್ದಂಥವರು ಎಲ್ಲರೂ ಕೂಡ ವಾಪಸ್ಸಾಗಿದ್ದಾರೆ. ಇನ್ನೂ ಕೆಲವರಿದ್ದಾರೆ, ಅವ್ರನ್ನೂ ಕೂಡ ಕರ್ಕೊಂಡು ಬರೋಂಥ ಎಲ್ಲ ಸತತ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆಪರೇಷನ್ ಗಂಗಾ ಯೋಜನೆಯಲ್ಲಿ. ಸೊ ಇದೀಗ ಮಗ ಮನೆಗೆ ಬರ್ತಾ ಇದ್ದಾಗೆ ಪೋಷಕರು ಸಂತೋಷದಿಂದ ಕಣ್ಣೀರು ಹಾಕಿದ್ದಾರೆ. ವಾಪಸ್ ಬಂದ್ಯ ಮಗನೇ ಅನ್ನುವಂತಹ ಸಾರ್ಥಕತೆ, ಪ್ರೀತಿ ಎಲ್ಲವೂ ಕೂಡ ಇದೀಗ ಮಗನಿಗೆ ಮತ್ತಷ್ಟು ಹೆಚ್ಚಿನದಾಗಿ ಸಿಗ್ತಾ ಇದೆ. ನೋಡ್ತಾ ಇದ್ರಿ ಆ ದೃಶ್ಯಗಳನ್ನು. ಮಗನಿಗೆ ಸಿಹಿ ತಿನ್ನಿಸಿ ಪೋಷಕರು ಆತನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಕೋಲಾರದ ಶ್ರೀನಿವಾಸಪುರದ ಪಡತಿಮ್ಮನಹಳ್ಳಿ ಗ್ರಾಮಕ್ಕೆ ಇದೀಗ ಗೋವರ್ಧನ್, 4ನೇ ವರ್ಷ MBBS ಓದ್ತಾ ಇದ್ದಂತಹ ಗೋವರ್ಧನ್ ಉಕ್ರೇನ್ನಿಂದ ವಾಪಸ್ಸಾಗಿದ್ದಾರೆ. ನಮ್ ಮಗನೇ ಬರ್ಲಿ, ಇನ್ನ ಅಲ್ಲಿ ಇದಾರಲ್ಲ ಅವರು ಬರ್ಲಿ, ನಮ್ ಮಗನೇ ತಲ ಆತಾರೇನಲ್ಲ ಅವ್ರು ಅವ್ರಲ್ಲಿ ಬರ್ಲಿ ಅಂತ ನಾವು ದೇವ್ರನ್ನ ಅರ್ಕೆ ಮಾಡ್ಕೊಂಡು. ನಮ್ ಮಗ ಅಲ್ಲಿದ್ರೆ ನಾವು ಇನ್ನ ಏನ್ ಮಾಡಕ್ ಆಗುತ್ತೆ? ನಮ್ಮ ಮಗ ಒಬ್ಬನೇ ಇದಾರ, ಸಾವಿರಾರು ಗಟ್ಟಲೆ ಮಕ್ಳಿದಾರೆ,
ಅವ್ರು ನಾವೇನ್ ಮಾಡೋದ ನಮ್ಮ ಮಗ ಒಬ್ಬನೇ ಅಂದ್ರೆ ಬೇರೆಯವರೇನ್ ಅನ್ಕೊಂತಾರೆ ಆ ತರ ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲಪ್ಪ ಅವರು ಬರ್ಲಿ ನಮ್ಮ ಮಗನ್ ತರ ನಮ್ಮ ಮಗನ ಒಂದ್ಸರಿ ಕರೆದ್ವಿ ಬಾಪ ನೀನೊಂದ್ರೆ ಇಲ್ಲಮ್ಮ ನನಗೆ ಇನ್ನ ನನ್ನ ಫ್ರೆಂಡ್ಸ್ ಎಲ್ಲ 20 ಜನ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡೆ ನಾನು ಬರೋದು ನಾನು ಒಬ್ಬನೇ ಮಾತ್ರ ಬರಲ್ಲ ಅಂತ ನಮ್ಗೆ ಅದೊಂದು ಅಭಿಮಾನ ಆಯ್ತು ನಮ್ಮ ಮಕ್ಕಳ ಮೇಲೆ ಬರ್ಲಿ ನಮ್ಮ ಮಗ ಯಾವಾಗಾದ್ರೂ ಅಂತ ನಮ್ಮ ಮಗ ಅಲ್ಲೂ ಇದೆ ಇಲ್ಲೂ ಅಂತ ಏನಪ್ಪ ನಮ್ಗೆ ನಮ್ಮ ಮಗ ಒಂದ್ ಮಾತು ಹೇಳ್ದ ನೀನ್ ಬಾಂಬ ಶುಕ್ರವಾರ ಇಲ್ಲಮ್ಮ ನಾನು ಬರಲ್ಲ ನನಗ್ ಮತ್ತೆ ಬೇಜಾರಾಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟು ಬಂದ್ರೆ ನಾನು ಅವ್ರ ಜೊತೆ ಎಲ್ಲ ಬರ್ತೀನಿ ನೀನ್ ವಾರ ಲೇಟ್ ಆದ್ರೂ ಪರವಾಗಿಲ್ಲಮ್ಮ ಅದೊಂದು ಹೇಳ್ದ ಅದೊಂದಿಗೆ ನಮ್ಗೆ ನಮ್ಮ ಮಗ ಇಷ್ಟ ಆದ್ಲು ಇರ್ಲಿ ಬಾಂಬ ನೀನ್ ಅವ್ರ ಜೊತೆ ಇಲ್ಲೇ ಅಂತ ಇವಾಗ ನಮ್ಮ ಮಗನಿಗೂ ಸಂತೋಷ ಆಯ್ತು ಅವ್ರ ಜೊತೆ ಬಂದಿದ್ದಕ್ಕೆ ನಮ್ಮ ಮಗನೇ ಬರ್ಲಿದ್ ನಾವು ಯಾವತ್ತು ಮಾತ್ರ ಕೇಳಲ್ಲ ನಮ್ಮ ಮಗನ್ ತರ ಬೇರೆಯವರು ಪೇರೆಂಟ್ಸ್ ಕಾದ್ಕೊಂಡಿರ್ತಾರಲ್ಲ ಪಾಪ ಅವ್ರಿಗೆ ಎಷ್ಟು ಆಸೆ ಇರುತ್ತೆ ನಾನು ಇರುವಾಗ ಅಷ್ಟು ಪ್ರಾಬ್ಲಮ್ ನಾನಿದ್ದೀನಿ ಸಿಟಿಲಿ ಏನು ಬ್ಲಾಸ್ಟ್ ಏನು ನಡೆದಿಲ್ಲ ಚೆನ್ನಾಗಿತ್ತು ಮತ್ತೆ ನಾನು ಬಂದ್ಮೇಲೆ ಏರ್ಪೋರ್ಟ್ ಎಲ್ಲ ಬ್ಲಾಸ್ಟ್ ಮಾಡ್ತೇನೆ ನೀವು ಕೇಳ್ತೀರಾ ಮಿನಿಸ್ಟರ್ ಸಿಟಿಲಿ ಏರ್ಪೋರ್ಟ್ ಎಲ್ಲ ಬ್ಲಾಸ್ಟ್ ಆಯಿತು ನಾನು ಇರೋವಂತೂ ಸಿಟಿಲಿ ಡೈಲಿ ಏರ್ ಸೈರೆನ್ಸ್ ರನ್ ಆಗ್ತಾ ಇತ್ತು ಅದೊಂದು ಸ್ವಲ್ಪ ಭಯ ಆಗ್ತಾ ಇತ್ತು ಅದ್ರ ಜೊತೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ನಮ್ಮ ಯೂನಿವರ್ಸಿಟಿ ಎಲ್ಲ ಫುಲ್ ಕೋಪರೇಟ್ ಮಾಡಿತ್ತು ಮತ್ತೆ ನಮ್ಮ ಕನ್ಸಲ್ಟೆನ್ಸಿ ಅವರೆಲ್ಲ ಯಾರು ಕೇರ್ ಮಾಡಿದ್ರು ಅವರಲ್ಲಿ ತುಂಬ ಕೇರ್ ತಗೊಳ್ತಾ ಇದ್ರು ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂಕರ್ಗೆ ಹೋಗಿದ್ರು ನಾನು ಫಸ್ಟ್ ಫ್ಲೋರಲ್ಲಿ ಉಳ್ಕೊಂಡಿದ್ದೆ ನನಗೇನು ಕಂಪಲ್ಸರಿ ಇದೆ ಬಂಕರಲ್ಲಿ ಹೋಗೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಬಂಕರ್ಗೆ ಹೋಗಿದ್ರು ಅವ್ರು ಹೇಳ್ತಾ ಇದ್ರು ಅವ್ರ ಜೊತೆ ನಮ್ಮ ಯೂನಿವರ್ಸಿಟಿ ಡೀನ್ ಇರ್ತಾ ಇದ್ರು ಯೂನಿವರ್ಸಿಟಿ ಸ್ಟಾಫ್ ಎಲ್ಲ ಇರ್ತಾ ಇತ್ತು ಮತ್ತೆ ಅವರೆಲ್ಲ ಅವ್ರ ಫ್ಯಾಮಿಲಿನ ಬಿಟ್ಬಿಟ್ಟು ಸಹ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಕೇರ್ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಯೂನಿವರ್ಸಿಟಿ ಅವರು ಮತ್ತೆ ನಾನು ಅಲ್ಲೇ ಉಳ್ಕೊಬೇಕಂತಿದ್ದೆ ಮತ್ತೆ ಅಟ್ ಲಾಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೊರಟೋಗಿದ್ರು ಮತ್ತೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಇಬ್ರು ಉಳ್ಕೊಂಡಿದ್ದು ಹಾಸ್ಟ್ಲಿಗೆಲ್ಲ ಇಂಡಿಯನ್ಸ್ ಆಗಲಿ ಫಾರಿನ್ಸ್ ಎಲ್ಲ ಆಗಲಿ ಮತ್ತೆ ಅವ್ರು ಇದ್ಕೊಂಡು ಹೇಳಿದ್ರು ನೀವು ಸಹ ಹೋಗಿ ಯಾಕಂದ್ರೆ ಇಲ್ಲಿನ ಸಿವಿಯರ್ ಆಗೋ ಸ್ಟೇಜಸ್ ಎಲ್ಲ ಇದೆ ವಾರೆಲ್ಲ ಅಂತ ಹೇಳಿದ್ರು ಅವಾಗ ನಾನು ಮತ್ತೆ ನನ್ನ ಫ್ರೆಂಡು ಇಬ್ರು ಹೋಗ್ಬೇಕಂತ ಹೇಳಿದೆ ಮತ್ತೆ ನಮ್ಮ ಡೀನ್ಗೆ ಇದು ಮಾಡಿದೆ ಮೆಸೇಜ್ ಮಾಡಿದೆ ನಾವು ಹೋಗ್ಬೇಕಂತ ಇದು ಮಾಡ್ತೇವೆ ಅಂತ ಕಾಲ್ ಮಾಡಿದೆ ಅವ್ರು ಇದ್ಕೊಂಡು ನಿಮ್ ನಿಮ್ಮಿಬ್ರಿಗೂ ನಾಳೆ ಬಸ್ ಅರೇಂಜ್ ಮಾಡ್ತೀವಿ ನೀವಿಬ್ರು ರೆಡಿಯಾಗಿ ಹೋಗಿ ಅಂತ ಹೇಳಿದ್ರು ಮತ್ತೆ ನೆಕ್ಸ್ಟ್ ಡೇ ಡೀನೇ ಅರೇಂಜ್ ಮಾಡಿದ್ರು ಮತ್ತೆ ಅವರು ನಾವು ರೆಡಿ ಆಗಿದ್ದೇವೆ ಅಂತ ಬೆಳಗ್ಗೆಯಿಂದ ಕಾಲ್ ಮಾಡ್ತೇವೆ ನೀವು ರೆಡಿಯಾಗಿ ಬಸ್ ಎಲ್ಲ ವೈಟಿಂಗ್ ಇದೆ ಅಂತ ಮತ್ತೆ ನಾವು ಬಸ್ಗೆ ಹೋದ್ವಿ ಬಸ್ಗೆ ಹೋಗಿದ ತಕ್ಷಣ ಮತ್ತೆ ಬಸ್ನಿಂದ ಮತ್ತೆ ನಾವು ಹಂಗೇರಿ ಬಾರ್ಡರ್ಗೆ ಹೋದ್ವಿ ಅದು 700 to 800 ಕಿಲೋಮೀಟರ್ಸ್ ಇತ್ತು ಬೈ ಬಸ್ ಎಸ್ ಕೇಳಿದ್ರಿ ಅವರ ಮಾತುಗಳನ್ನು ಸೊ ಉಕ್ರೇನ್ನಿಂದ ಒಂದು ಭೀಕರತೆಯ ರಣರಂಗದ ಭೂಮಿಯಿಂದ ಸೇಫಾಗಿ ಭಾರತವನ್ನು ಸೇರಿಕೊಂಡಂತಹ ತನ್ನ ಹೆತ್ತವರ ಮಡಿಲನ್ನು ಸೇರಿಕೊಂಡಂತಹ 4ನೇ ವರ್ಷದ MBBS ಓದ್ತಾ ಇದ್ದಂತಹ ವಿದ್ಯಾರ್ಥಿ ಗೋವರ್ಧನ್ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲಿ ಬಹಳ ಭೀಕರತೆ ಇತ್ತು ಭೀಭತ್ಸವಾಗಿತ್ತು ಯಾರು ಉಳಿತೀವೋ ಇಲ್ಲವೋ ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳನ್ನು ಕಾಡ್ತಾ ಇತ್ತು ಯಾಕೆಂದರೆ ಬಂಕರ್ಗಳಲ್ಲಿ ನೀವೇ ನೋಡ್ತಾ ಇದ್ದ ಹಾಗೇ ಅನೇಕ ಚಿತ್ರಣಗಳನ್ನು ನೋಡ್ತಾ ಇದ್ದಾಗ ಏನಾಗುತ್ತೋ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂಥದ್ದು ಕೂಡ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಸೊ ಈಗಾಗಲೇ 3ನೇ ಸುತ್ತಿನ 4ನೇ ಸುತ್ತಿನ ಮಾತುಕತೆಗೆ ರಷ್ಯಾ ಮತ್ತು ಉಕ್ರೇನ್ ಬಂದಿದ್ದಾವೆ ಆದರೂ ಕೂಡ ಯಾವುದೇ ಫಲಪ್ರದ ಆಗಿಲ್ಲ ಅನ್ನೋದೇ ಇಲ್ಲಿ ಬೇಸರದ ಸಂಗತಿ ಸಾಕಷ್ಟು ಜೀವಹಾನಿಯಾಗಿದೆ ಜೀವನವೇ ಹಾನಿಯಾಗಿದೆ ಉಕ್ರೇನ್ನಲ್ಲಿ ರಷ್ಯಾದ ಅನೇಕ ಸಾವಿರಾರು ಸೈನಿಕರು ಕೂಡ ಇದರಿಂದ ಹತರಾಗಿದ್ದಾರೆ ಸೊ ಯಾವ ಪುರುಷಾರ್ಥಕ್ಕೆ ಈ ಯುದ್ಧ ಅನ್ನುವಂಥದ್ದು ಅದು ಈ ಕಾಲಘಟ್ಟದಲ್ಲಿ ಇನ್ನೂ ಕೂಡ ಆ ದ್ವೇಷ ವಾತಾವರಣ ಹೋಗಿಲ್ವಾ ಹೇಳಿಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ದೇಶಗಳು ಮುಂದುವರೆದಂತಹ ದೇಶಗಳು ಟೆಕ್ನಾಲಜಿಯನ್ನು ಬಳಸ್ಕೊಂಡು ವೇಗವಾಗಿ ಮುನ್ನುಗ್ತಾ ಇರುವಂತಹ ದೇಶಗಳಿಗೆ ಒಂದು ಸ್ವಲ್ಪ ಕೂಡ ಕಿಂಚಿತ್ತು ಇದರ ಬಗ್ಗೆ ಅರಿವಿಲ್ವಾ ಜೀವನ ಜೀವ ಎಲ್ಲವೂ ಕೂಡ ಹೋಗ್ತಾ ಇದೆಯಲ್ಲ ಅನ್ನೋದ್ರ ಬಗ್ಗೆ ಅರಿವಿಲ್ವಾ ಸುಖ ಸುಮ್ಮನೆ ದೊಡ್ಡವರು ಅಂತ ಅನ್ನಿಸ್ಕೊಳ್ತಾರೆ ಹೀಗೆ ಹೇಳಬಹುದು ಆದರೆ ಯುದ್ಧ ನೀತಿಗಳಲ್ಲಿ ಇದು ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಗಳಾಗೋದಕ್ಕೆ ಸಾಧ್ಯವೇ ಇಲ್ವಾ ಬೇರೆ ದೇಶಗಳು ವಿಶ್ವಸಂಸ್ಥೆ ಏನು ಮಾಡ್ತವೆ ಅನ್ನೋದೇ ಪ್ರಶ್ನೆ ಇಲ್ಲಿ ಯಾಕೆ ಅದರ ಮೇಲೆ ನಿರಂತರ ಒತ್ತಡವನ್ನು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಿಗೂ ಯುದ್ಧ ನಿಲ್ಲಿಸೋ ಹಾಗೆ ಯಾಕೆ ಒತ್ತಡವನ್ನು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟರ ಮಧ್ಯೆ ಜೀವ ಉಳಿಸ್ಕೊಂಡು ಅನೇಕ ವಿದ್ಯಾರ್ಥಿಗಳು ಮತ್ತು ಅವರ ಭವಿಷ್ಯ ಏನು ಇಡೀ ಉಕ್ರೇನ್ ನಾಶ ಆಗಿದೆ ಇಡೀ ಉಕ್ರೇನ್ ಅನೇಕ ನಗರಗಳು ನಾಶ ಆಗಿದ್ದಾವೆ ಜೀವ ನಾಶ ಆಗಿದೆ ಮುಂದಿನ ಪರಿಸ್ಥಿತಿ ಏನು ಅನ್ನೋದೇ ಇಲ್ಲಿ ಪ್ರಶ್ನೆ ಸೊ ಈಗ ಬಂದಿದ್ದಾರೆ ಗೋವರ್ಧನ್ ರೀತಿ ಅನೇಕ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳಿಂದ ಬಂದಿದ್ದಾರೆ 20,000 ಭಾರತೀಯರಿದ್ದರಲ್ಲಿ 1800ಕ್ಕೂ ಹೆಚ್ಚು ಕರ್ನಾಟಕದವರಿದ್ದಾರೆ ಸೊ ಅವ್ರನ್ನೆಲ್ಲ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರ್ತಾ ಇದ್ದಾರೆ ಆದರೆ ನವೀನ್
ನಿಮಗೆ ಗೊತ್ತಿರೋ ಹಾಗೆ ನವೀನ್ ಹಾವೇರಿ ಜಿಲ್ಲೆಯ ನವೀನ್ ಅವರು ದೇಹಾಂತವಾದರೂ ಅಲ್ಲೇನೆ ದೇಹ ಕೂಡ ಇನ್ನೂ ಪತ್ತೆ ಆಗಿಲ್ಲ ಇಷ್ಟು ಅಂದರೆ ಮಗ ಬದುಕಿ ಬರ್ತಾನೆ ಮಗ ಬರ್ತಾನೆ ವಾಪಸ್ಸು ಅಂತ ಅಂದ್ಕೊಂಡವರು ತಿಂಡಿ ತೆಗೆದುಕೊಂಡು ಬರೋದಕ್ಕೆ ಹೋದಂತಹ ನವೀನ್ ಮಿಸೈಲ್ ದಾಳಿಗೆ ಬಲಿಯಾಗ್ತಾರೆ ಸೊ ಇಷ್ಟೆಲ್ಲದರ ಮಧ್ಯೆ ಇದೀಗ ಆಪರೇಷನ್ ಗಂಗಾ ಮುಖಾಂತರವೇ ಕಾರ್ಯಾಚರಣೆ ನಡೀತಾ ಇದೆ ಸೊ ಅದರ ಮುಖಾಂತರ ಗೋವರ್ಧನ್ ವಾಪಸ್ ಬಂದಿದ್ದಾರೆ ಹೆತ್ತವರಿಗೆ ಖುಷಿ ಒಂದು ಕಡೆ ಮತ್ತೊಂದು ಕಡೆ ಮುಂದಿನ ಭವಿಷ್ಯ ಏನು ನಾಲ್ಕನೇ ವರ್ಷದ MBBS ಪೂರ್ತಿಯಾಗೋದು ಯಾವಾಗ ಮುಂದೆ ತಾನು ಇಟ್ಟಂತಹ ಗುರಿ ಕನಸು ಯಾವಾಗ ಈಡೇರುತ್ತೆ ಏನು ಮಾಡ್ತಾರೆ ಇದು ಒಂದು ರೀತಿ ಅತಂತ್ರನೇ ಇದು ಸದ್ಯಕ್ಕೆ ಜೀವ ಉಳಿಸ್ಕೊಂಡು ಬಂದಿದ್ದೀವಿ ಅದಕ್ಕೆ ಕೃತಜ್ಞತೆಗಳನ್ನು ಹೇಳಬೇಕು ಅಷ್ಟು ಬಿಟ್ಟರೆ ಇನ್ನು ಬೇರೆ ಇನ್ಯಾವ ವಿಚಾರಕ್ಕೂ ಕೂಡ ಅದು ಸರ್ಕಾರಗಳು ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅಷ್ಟು ಮಾತ್ರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಎಸ್ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಹರ್ಷವರ್ಧನ್ ಭೀಕರ ರಷ್ಯಾ ಮತ್ತು ಉಕ್ರೇನ್ ಏನು ಯುದ್ಧ ನಡೀತಾ ಇದೆ ಸೊ ಕೆಲವರನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಕೆಲವರನ್ನು ಕರ್ಕೊಂಡು ಬಂದರು ಸೊ ಆ ಆಪರೇಷನ್ ಕಾರ್ಯಾಚರಣೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಖುಷಿಯ ವಿಚಾರ ಅಂತಂದರೆ ಶ್ರೀನಿವಾಸಪುರದ ವಿದ್ಯಾರ್ಥಿ ವಾಪಸ್ಸಾಗಿದ್ದಾರೆ ಏನು ಹೇಳ್ತಾರೆ ಅಲ್ಲಿನ ಮನೆಯವರು ಯಾವತ್ತು ಬಂದರು ಏನೇನೆಲ್ಲ ಮಾಹಿತಿ ಹಂಚಿಕೊಂಡಿದ್ದಾರೆ ತಮ್ಮ ಜೊತೆ ಅಂತ ಎಸ್ ಗುರುಪ್ರಸಾದ್ ಏನಂತಂದ್ರೆ ಏನು ಆಪರೇಷನ್ ಗಂಗಾ ಅನ್ನಂತದ್ದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಏನಂತ ಮಾಡ್ತಿದೆಯೋ ಅದರಲ್ಲಿ ನಮ್ಮಲ್ಲಿ ಗೋವರ್ಧನ್ ಅನ್ನೋ ವ್ಯಕ್ತಿ ವಿದ್ಯಾರ್ಥಿ 4ನೇ ವರ್ಷ ವಿದ್ಯಾರ್ಥಿ MBBS ಓದ್ತಾ ಇದ್ದ ಉಕ್ರೇನ್ ಅಲ್ಲಿ ಆ ವ್ಯಕ್ತಿ ಸುಸೂತ್ರವಾಗಿ ಆರಾಮಾಗಿ ಮನೆ ಇಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಬಿಟ್ಟು ಒಂದು ಮಾಹಿತಿ ತಿಳಿದು ಬಂತು ನಮ್ಮ ಅಮೋಘ ಟಿವಿ ಕ್ಯಾಮ್ರಾ ಹೋಗ್ಬಿಟ್ಟೋಗ ನಮ್ಮ ಅಮ್ಮಗಾಗಿ ಒಳ್ಳೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಗುರುಪ್ರಸಾದ್ ಓಕೆ ಸೊ ಈಗ ಮನೆಯವರು ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತಾರೆ ಅಂತ ತಂದೆ ತಾಯಿ ಯಾಕೆಂದ್ರೆ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಸಿಲುಕೊಂಡ್ರು ಕೆಲವರನ್ನ ಬದುಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ ನವೀನ್ ಅಂತವ್ರನ್ನ ಆದರೆ ಇವರೆಲ್ಲರ ಮಧ್ಯೆ ಗೋವರ್ಧನ್ ಯಶಸ್ವಿಯಾಗಿ ಬಂದಿದ್ದಾರೆ ಸೊ ಏನ್ ಹೇಳ್ತಾರೆ ಅವ್ರ ಮನೆಯವರು ಅವ್ರ ತಾಯಿಯವ್ರ ಹತ್ರ ಮಾತಾಡಿದೆ ಅವ್ರ ತಾಯಿಯವರು ಏನಂತಂದ್ರೆ 4 ದಿವಸ 5 ದಿವಸದಿಂದ ಏನಂತಂದ್ರೆ 10-12 ದಿವಸದಿಂದ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಅವರು ಮಗ ಬರೋದ್ ಡಿಲೇ ಆಗಿದ್ದಕ್ಕೆ ಒಂದ್ ಸ್ವಲ್ಪ ನೋವನ್ನು ವ್ಯಕ್ತಪಡಿಸ್ತಾ ಇದ್ರು ಏನು ನಮ್ಮ ಆಪರೇಷನ್ ಗಂಗಾ ಅನ್ನೋದು ಏನು ಮಾಡ್ತಿದ್ರು ಮೋದಿಯವರು ಅದಕ್ಕೆ ಸಂತೋಷದಿಂದ ನಮ್ಮ ಊರಿಗೆ ತವರು ಮನೆಗೆ ಸೇರಿದಾನೆ ಅಂತ ಹೇಳ್ಬಿಟ್ಟು ಒಂದು ಸಂತೋಷ ವ್ಯಕ್ತಪಡಿಸಿದ್ರು ಅವ್ರ ಪೇರೆಂಟ್ಸ್ ಗುರುತಿಸ್ತಾರೆ ಓಕೆ ಓಕೆ ಥ್ಯಾಂಕ್ ಯು ಹರ್ಷವರ್ಧನ್ ಮಾಹಿತಿಗೆ ಆಪರೇಷನ್ ಗಂಗಾ ಕಾರ್ಯಾಚರಣೆಯಲ್ಲಿ ಇದೀಗ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ ವಿದ್ಯಾರ್ಥಿ 4ನೇ ವರ್ಷದ MBBS ಓದ್ತಾ ಇದ್ದಂತಹ ವಿದ್ಯಾರ್ಥಿ ಗೋವರ್ಧನ್ ದೂರದ ಉಕ್ರೇನ್ನಲ್ಲಿ ಓದ್ತಾ ಇದ್ರು ಬಹಳಷ್ಟು ಕನಸುಗಳನ್ನು ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಂಥವ್ರು ಸೊ ಇದೀಗ ವಿದ್ಯಾಭ್ಯಾಸದ ಅರ್ಧದಲ್ಲೇ ವಾಪಸ್ಸಾಗಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ